ಇನ್ನೇನು ಲೋಕಸಭೆ ಚುನಾವಣೆ ಬರ್ತಿದೆ, ನಿಮ್ಮ ಪ್ರಕಾರ ಮುಂದಿನ ಪ್ರಧಾನಮಂತ್ರಿ ಯಾರಾಗಬೇಕು, ಯಾರಾದರೆ ದೇಶ ಅಭಿವೃದ್ಧಿ ಆಗುತ್ತೆ ಅಂತ? ಅಲ್ಲ, ಇದೇ ಒಂದೇ ಒಂದು ಆಪ್ಷನ್ ಇರೋದು, ನರೇಂದ್ರ ಮೋದಿ ಅವ್ರು ಬಿಟ್ಟರೆ ಇನ್ಯಾರೂ ಇಲ್ಲ. ಯಾಕೆ ನಾನು ಇಂದಿರಾ ಗಾಂಧಿ ಅವರ ಪ್ರಧಾನಮಂತ್ರಿ ಆದಾಗಿಂದ ನಾನು ದೇಶ ಗಮನಿಸ್ತಾ ಬಂದಿದ್ದೀನಿ. ಎದೆ ತಟ್ಟಿಕೊಂಡು ನಂದು ನಾನು ಅಂತ ಹೇಳ್ಕೊಂಬ ಎದೆ ಗೌರವ ಸಿಕ್ಕಿರೋದೇ ನರೇಂದ್ರ ಮೋದಿ ಅವರಿಂದ. ಬರೀ ನನ್ನ ಮನೆ ಸಂಸಾರದ ಸಮಸ್ಯೆಯನ್ನು ಪ್ರಧಾನಮಂತ್ರಿ ಮೇಲೆ ಹಾಕಿದರೆ ದೇಶ ಸಮಸ್ಯೆ ಯಾರಾಗಬೇಕು? ದೇಶಿ ವಿಚಾರ ಬಂದಾಗ ಅವರೊಬ್ಬರೇ. ನನ್ನ ಮನೆ ಸಮಸ್ಯೆ ಬಂದಾಗ ನಾನೇ ಪ್ರಧಾನಮಂತ್ರಿ. ನನ್ನ ಮನೆಗೆ ನನ್ನ ಮನೆ ಉದ್ಧಾರ ಆಗಬೇಕು ಅಂತ ಎಷ್ಟು ಇದೆಯೋ ಅಪೇಕ್ಷೆ, ನಮ್ಮ ದೇಶ ಉದ್ಧಾರ ಆಗಬೇಕು ಅಂತ ಅಷ್ಟೇ ಇದ್ದರೆ ಮಾತ್ರ ನಾನೊಬ್ಬ ನಾಗರಿಕಾಗಿ ಒಂದು ಸಾರ್ಥಕ. ಆ ದೇಶಿ ವಿಚಾರ ಬಂದಾಗ ನರೇಂದ್ರ ಮೋದಿ ಬಿಟ್ಟರೆ ಬೇರೆಯವ್ರ ಅವಕಾಶಗಳು ಇಲ್ಲ, ಅವಕಾಶನೇ ಇಲ್ಲ, ಬೇರೆ ಆಪ್ಷನೇ ಇಲ್ಲ. ಇರೋದೇ ಒಂದು, ಅದು ಸಾರ್ಥಕ ಇರೋದು. ಅಲ್ಲ, ರಾಹುಲ್ ಗಾಂಧಿ ಅವರು ಇದ್ದಾರೆ, ಯಂಗ್ಸ್ಟರು, ಅವ್ರಿಗೊಂದು ಅವಕಾಶ ಕೊಡೋಣ ಅಂತ ಒಂದಷ್ಟು ಜನ. ನನ್ನ ಪದಕ್ಕೆ ಒಂದಿಷ್ಟು ಒಂದು ಕ್ಯಾಲ್ಕುಲೇಷನ್ ಕೊಡ್ರಿ, ಎಷ್ಟು ವರ್ಷದಿಂದ ಎಷ್ಟು ವರ್ಷ ಇದ್ದರೆ ಯಂಗ್ಸ್ಟಾರ್ ಅಂತೀರ? ಮೋದಿಗಿಂತ ಚಿಕ್ಕವನಾಗಿದ್ದ ನನ್ನ ಮಾತ್ರಕ್ಕೆ ಯಂಗ್ಸ್ಟಾರ್ನ? ಇವಾಗ ನಾನು ಮೋದಿಗಿಂತ ಚಿಕ್ಕವನೇ, ನಾನು ಯಂಗ್ಸ್ಟಾರ್ ಆಗೋಕ್ಕಾಗತ್ತಾ? ಒಂದು ಪದ ಪ್ರಯೋಗ ಸರಿಯಾಗಿ ಮಾಡಿ, ಸುಮ್ಮನೆ ನಾಮಕ ವಾಸ್ತೆ ಪಬ್ಲಿಸಿಟಿಗೆ ಬೇಡ. ಅದೇ ನೀವು ಯಂಗ್ಸ್ಟಾರ್ ಅಂತ ಜ್ಯೋತಿರಾದ ಸಿಂಧಿಯಾಗಿ ಯಾಕೆ ಹೇಳ್ತಿಲ್ಲ? ಇವ್ರು ಹೆಂಗೆ ವಂಶ ಪಾರಂಪರೆ ಅಧಿಕಾರದಲ್ಲಿದ್ದಾರೋ ಜ್ಯೋತಿರಾದ ಸಿಂಧ್ಯನೂ ಇದ್ದಾರೆ, ಅವರು ಆಗ್ಬೋದಲ್ವಾ ನಿಮ್ಮ ಯಂಗ್ಸ್ಟರ್ ಪದಕ್ಕೆ? ಮತ್ತು ಪರ್ಟಿಕ್ಯುಲರ್ ಒಂದು ಪಪ್ಪಗಂಡ ಇದೆ, ಫೇಸ್ ಇದೆ, ಒಂದು ಯಾವುದೇ ಬ್ಯಾಕ್ಗ್ರೌಂಡ್ ಇದೆ ಅಂದ ಮಾತ್ರಕ್ಕೆ ಪೋಸ್ಟ್ರಿಗೆಲ್ಲ ನಾವು ಅಧಿಕಾರ ಏನು ಭಾಳ ಅಂದರೆ ಒಂದಷ್ಟು ಪಟಾಕಿ ಹೊಡಿಬೋದು ಅಷ್ಟು ಬಿಟ್ಟರೆ ಅದು ಅದಕ್ಕೂ ಲಾಯಕ್ಕಿಲ್ಲ. ಯಾಕೆ ಫಸ್ಟು ದೇಶ ವಿಚಾರ ಫಸ್ಟು ಅಭಿಮಾನ ಪಡ್ಕೊಳ್ರಿ. ದೇಶ ಬಗ್ಗೆ ಅಭಿಮಾನ ಇದ್ದಾಗ ನೀವು ಅಧಿಕಾರದ ಬಗ್ಗೆ ನೀವು ಯಾರನ್ನಾದ್ರೂ ಸೆಲೆಕ್ಟ್ ಮಾಡ್ಬೇಕೆಂಬ ಒಂದು ಅಪೇಕ್ಷೆ ಬರ್ತದೆ. ನೀವು ಬರೀ ಪಬ್ಲಿಸಿಟಿಗೆ, ಪೋಸ್ಟ್ರಿಗೆ, ಒಂದಿಷ್ಟು ಇದಕ್ಕೆಲ್ಲ ಅದಲ್ಲ. ಹಿಂದಿನ ರೆಕಾರ್ಡು, ಹಿಂದೆ ನಮ್ಮ ತಾತ ಮಹಾರಾಜ ಇದ್ದೆ ಅಂತ ಇವಾಗ ನಾನು ಕಿರೀಟ ಹಾಕೊಂಬಿಟ್ರೆ ಕಲ್ಲೊಡಿ ಅಲ್ವಾ? ವಾಸ್ತವ ನೋಡ್ಕೊಂಡ್ರು ಅವ್ರು ರಾಜರಿದ್ದರು, ಸಮರ್ಥರಿದ್ದರು, ಅದು ಸರಿ. ಇವಾಗ ಅದಿಲ್ಲ, ಇವಾಗಿದೆ ನೋಡಿ. ವಾಸ್ತವ ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಹಳೇ ನಮ್ಮ ತಾತ ಹಂಗಿದ್ದ ಹಳೆ ರೆಕಾರ್ಡ್ಗಳು ತಿರುಗಕ್ಕೆ ಅಂತ ಕೂತ್ಕೊಂಡ್ರೆ ಊಟ ಆಗಲ್ಲ. ಹಳೆ ಒಂದು ನೆನಪು ಮಾಡ್ಕೋಬೇಕು ಅಭಿಮಾನ ಕಳ್ಕೊಳ್ಳಾರ್ದಕ್ಕೆ. ಅಪ್ಪ ಹಾಕಿದ ಆಲದ ಮರ ಅಂತ ನೇಣ ಹಾಕ್ಕೊಂಡ್ರೆ ಇದಕ್ಕೆ ಉಪಯೋಗ ಇಲ್ಲ. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.